ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನ ಯುವ ಪಿ ಆರ್ ಓ ಹರೀಶ್ ಅರಸು, ಸಾಫ್ಟ್ವೇರ್ ಕ್ಷೇತ್ರದಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದ ಪ್ರತಿಭಾನ್ವಿತ ಉದಯೋನ್ಮುಖ ನಟ, ಪಿ ಆರ್ ಓ ಪಬ್ಲಿಕ್ ರಿಲೇಷನ್ ಆಫೀಸರ್ ಹರೀಶ್ ಅರಸು ಸ್ಯಾಂಡಲ್ವುಡ್ನಲ್ಲಿ ಹಲ್ಚಲ್ ಎಬ್ಬಿಸಿರುವ ಪ್ಯಾನ್ ಇಂಡಿಯಾ ಸಿನಿಮಾಗಳಾದ ತ್ರಿಬಲ್ ಆರ್, ಪಿ ಎಸ್ ಟೂ, ಪುಷ್ಪ, ಲೈಗರ್ ಸಿನಿಮಾದಂತಹ ಬ್ಲಾಕ್ ಬಸ್ಟರ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಪಿ ಆರ್ ಓ, ಮಾಧ್ಯಮ ಪ್ರಚಾರ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹರೀಶ್ ಅರಸು ರವರು ಮೂಲತಃ ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯವರು. ಇವರು ನಟನಾ ವೃತ್ತಿಯನ್ನು ಪ್ರಾರಂಭಿಸಿದರು. ಬದುಕಿನ ಅನಿವಾರ್ಯತೆಗಳು ಅದೆತ್ತ ಅಲೆದಾಡಿಸಿರುವ ಕಲಾಸಕ್ತಿ ಎಂಬುದು ಯಾವ ಮಾಯಕಾಲವಾದರೂ ತನ್ನ ತೆಕ್ಕೆಗೆ ಸೆಳೆದುಕೊಂಡು ಬಿಡುತ್ತದೆ. ಈ ಮಾತಿಗೆ ಉದಾಹರಣೆಯಂತಹ ನೂರಾರು ಮಂದಿ ಸಿನಿಮಾ ರಂಗದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಸಿಗುತ್ತಾರೆ. ಅಂಥ ತೀವ್ರವಾದ ಸಿನಿಮಾ ಆಸಕ್ತಿಯೇ ಅಂಥವರನ್ನೆಲ್ಲ ನಟ ನಟಿಯಾಗಿ ಸೆಲೆಬ್ರಿಟಿಯಾಗಿ ಮಾಡುತ್ತದೆ. ಆ ಸಾಲಿನಲ್ಲಿ ಉದಯೋನ್ಮುಖ ಯುವ ಪಿ ಆರ್ ಓ ನಟ ಹರೀಶ್ ಅರಸು. ಹರೀಶ್ ಅರಸುರವರದು ಮಲ್ಟಿ ಟ್ಯಾಲೆಂಟೆಡ್ ಪ್ರತಿಭೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಪ್ರಮೋಟರಾಗಿ ಕನ್ನಡ ಪರ ಧ್ವನಿಯನ್ನು ಎತ್ತುತ್ತಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಬರಹಗಾರರಾಗಿಯೂ ಗುರುತಿಸಿಕೊಂಡಿರುವ ಹರೀಶ್ ರವರು ಇದೀಗ ಡಿಜಿಟಲ್ ಮಾಧ್ಯಮದಲ್ಲಿ, ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಪಿ ಆರ್ ಓ ಆಗಿ ಬೆಂಚುತ್ತಿದ್ದಾರೆ. ಸದ್ಯಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಸಿನಿಮಾ ಪ್ರಮೋಷನ್ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹರೀಶ್ ಅರಸುರವರು ಕನ್ನಡದ ಮೂಲಕವೇ ತಮ್ಮದೇ ಆದ ವಿಶಿಷ್ಟವಾದ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಇವರು ಐ ಟಿ ಕ್ಷೇತ್ರದಿಂದ ಸಿನಿಮಾ ಕ್ಷೇತ್ರದತ್ತ ಬಂದಿರುವುದು ವಿಶಿಷ್ಟವಾದ ಸಂಗತಿ. ಸಾಕಷ್ಟು ಶಾರ್ಟ್ ಫಿಲ್ಮ್ಗಳಲ್ಲಿ ನಟಿಸಿದ್ದಾರೆ. ಕನ್ನಡ ದೇಶದೋಳು ಎಂಬ ಸಿನಿಮಾದ ಮೂಲಕ ಅಪ್ಪಟ ಕನ್ನಡ ಪ್ರೇಮಿ ಹುಡುಗನಾಗಿ ನಟಿಸಿದ ಅವರು ಪ್ರೇಕ್ಷಕರಿಗೆ ಅತ್ಯಪ್ತರಾದರು. ಎಲ್ಲ ಸಿನಿಮಾಗಳಿಗೂ ತಮ್ಮದೇ ಸಿನಿಮಾದಂತೆ ಪ್ರಮೋಟ್ ಮಾಡಿ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಪಬ್ಲಿಸಿಟಿಯನ್ನು ಮಾಡುತ್ತಾರೆ ಹರೀಶ್ ಅರಸು. ಯಾವುದೇ ಸಿನಿಮಾವಾದರೂ ತಮ್ಮ ತಂಡ ತಮ್ಮದೇ ಸಿನಿಮಾವೆಂದು ಸಾಕಷ್ಟು ಮುರ್ತು ವರ್ಜಿ ವಹಿಸಿ ಸಿನಿಮಾದ ಪ್ರಮೋಷನ್ ಪಬ್ಲಿಸಿಟಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಸಾಫ್ಟ್ವೇರ್ ಕ್ಷೇತ್ರ ಕಾರ್ಯನಿರ್ವಹಿಸುತ್ತಲೇ ಸಿನಿಮಾ ರಂಗವನ್ನೇ ಪ್ರಧಾನವಾಗಿ ಆಯ್ಕೆ ಮಾಡಿಕೊಂಡಿರುವ ಹರೀಶ್ ಅರಸಿನವರು ಕಡೂರಿನ ವಡೇರಹಳ್ಳಿಯವರು. ಮಧ್ಯಮ ವರ್ಗದ ರೈತಾಪಿ ಕುಟುಂಬದಿಂದ ಬಂದಿರುವ ಅವರಿಗೆ ಹಳ್ಳಿಯ ಸಹಜ ವಾತಾವರಣಗಳೇ ಕಳೆಗಳ ಗುಂಗು ಹತ್ತುವಂತೆ ಮಾಡಿದೆ. ಇದೀಗ ಯುವ ಪಿ ಆರ್ ಓ ಆಗಿ ಸ್ಯಾಂಡಲ್ವುಡ್ನ ಅತ್ಯಂತ ಪ್ರಭಾವಿ ಮೋಸ್ಟ್ ಡಿಮ್ಯಾಂಡೆಡ್ ಪಿ ಆರ್ ಓ ಆಗಿ ಗುರುತಿಸಿಕೊಂಡಿದ್ದಾರೆ ಹರೀಶ್ ಅರಸುರವರು. ಇವರು ಸಾಕಷ್ಟು ಪ್ರತಿಷ್ಠಿತ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಪಿ ಆರ್ ಓ ಆಗಿ ಪತ್ರಿಕಾ ಮಾಧ್ಯಮ ಸಂಪರ್ಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಂದು ಅತ್ಯುತ್ತಮವಾದ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತಯಾರಾಗಿ ಬಿಡುಗಡೆಗೆ ಸಜ್ಜಾಗಿರುವ ಸಿನಿಮಾವನ್ನು ಮಾಧ್ಯಮಗಳ ಮೂಲಕ ಸಿನಿ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ತರುವ ಕಾಯಕವನ್ನು ಮಾಡುವುದೇ ಪಿ ಆರ್ ಓರವರ ಕೆಲಸ. ಇವರು ಮಾಧ್ಯಮ ಕ್ಷೇತ್ರ ಹಾಗೂ ಸಿನಿಮಾ ಕ್ಷೇತ್ರದ ನಡುವೆಯ ವಂಡರ್ಫುಲ್ ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಯುವ ಉದಯೋನ್ಮುಖ ಪಿ ಆರ್ ಓ ಹರೀಶ್ ಅರಸುರವರು ಪ್ರತಿಷ್ಠಿತ ಬೆಸ್ಟ್ ಪಿ ಆರ್ ಓ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ಇವರು ಸಾಕಷ್ಟು ಸಿನಿಮಾಗಳಲ್ಲಿ ಸದ್ಯ ಬ್ಯುಸಿಯಾಗಿದ್ದು ಪ್ಯಾನ್ ಇಂಡಿಯಾ ಲೆವೆಲ್ ಸೌತ್ ಸಿನಿ ದುನಿಯಾದ ಎಲ್ಲ ಸಿನಿಮಾಗಳಿಗೂ ನಮ್ಮ ಕರುನಾಡಿನ ಪಿ ಆರ್ ಓ ಎಂದರೆ ಅಚ್ಚು ಮೆಚ್ಚು. ಇವರು ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಳನ್ನು ಸಹ ಮಾಡಿದ್ದಾರೆ. ಪುಕ್ಸಟ್ಟೆ ಲೈಫ್, ಸಂಚಾರಿ ವಿಜಯ್ರವರ ಪುಕ್ಸಟ್ಟೆ ಲೈಫ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪಿ ಆರ್ ಓ ಆಗಿ ಎಂಟ್ರಿ ಕೊಟ್ಟ ಇವರು ಇದೀಗ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಪಿ ಆರ್ ಓ ಅನ್ನು ಮಾಡಿದರೆ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಸಿನಿಮಾ ರಂಗದ ಎಪಿಕ್ಸ್ ಸಿನಿಮಾ ಬಾಹುಬಲಿ 1, ಬಾಹುಬಲಿ ದ ಟು ಕನ್ಕ್ಲೂಷನ್ ಸಿನಿಮಾದ ಮಾಸ್ಟರ್ ಮೈಂಡ್ ಎಸ್ ಎಸ್ ರಾಜಮೌಳಿರವರ ಪರಿಕಲ್ಪನೆಯಲ್ಲಿ ಬಂದ ತ್ರಿಬಲ್ ಆರ್ ಸಿನಿಮಾದ ಪಿ ಆರ್ ಓ. ಇವರೇ ಪ್ಯಾನ್ ವರ್ಲ್ಡ್ ಲೆವೆಲ್ನಲ್ಲಿ ಸದ್ದು ಮಾಡಿದ ಸುಮಾರು 1200 ಕೋಟಿಗೂ ಅಧಿಕ ಗಳಿಸಿದ ತ್ರಿಬಲ್ ಆರ್ ಸಿನಿಮಾದ ಪಿ ಆರ್ ಓ ಹರೀಶ್ ಅರಸು. ತದ ನಂತರ ದಸರಾ, ಪ್ಯಾನ್ ಇಂಡಿಯಾ ಸಿನಿಮಾ ಪೊನ್ನಿಯನ್ ಸೆಲ್ವಂ 2, ಮೇಜರ್, ಲೈಗರ್ ಸೇರಿದಂತೆ ಪುಷ್ಪ ಸಿನಿಮಾಗಳಿಗೆ ಇವರೇ ಪಿ ಆರ್ ಓ. ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ಟಾಪ್ ಮೋಸ್ಟ್ ನಟರ ಸಿನಿಮಾಗಳಿಗೆ ಪಿ ಆರ್ ಓ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಪತ್ರಿಕಾ ಸಂಪರ್ಕ ಅಧಿಕಾರಿ, ಮಾಧ್ಯಮ ಸಂಪರ್ಕ ಅಧಿಕಾರಿ, ಯಾವುದೇ ಸಿನಿಮಾವನ್ನು ಬಿಡುಗಡೆಗೆ ಪ್ರಮೋಷನ್ ಮಾಡಲು ಮಾಧ್ಯಮ ರಂಗದ ಕ್ಷೇತ್ರದವರನ್ನು ಭೇಟಿ ನೀಡಿ ಆಡಿಯೋ ರಿಲೀಸ್ ಇವೆಂಟ್ ಇರಲಿ, ಪ್ರೆಸ್ ರಿಲೀಸ್ ಇವೆಂಟ್ ಇರಲಿ, ಪ್ರೀ ಲಾಂಚ್ ಇವೆಂಟ್ ಮುಹೂರ್ತ, ಎಲ್ಲದಕ್ಕೂ ಮಾಧ್ಯಮದವರನ್ನು ಸಿನಿಮಾ ತೊಂಡಿಗೆ ಬೆರೆಯುವತ್ತ ಮಾಡುವುದೇ ಪಿ ಆರ್ ಓ.
ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯ ಚಕ್ರವರ್ತಿ ಕಿಚ್ಚ ಆಚರಿಸಿದೆ. ಚಾಲಿಂಗ್ ಸ್ಟಾರ್ ದರ್ಶನ್, ವಿಜಯ್ ರಾಘವೇಂದ್ರ, ದನ್ವೀರ್, ವಿನಯ್ ರಾಜ್ಕುಮಾರ್, ವಿಜಯ್ ದೇವರಕೊಂಡ, ನಾನಿ ರವಿತೇಜ, ಗಾಲಿ ಜನಾರ್ದನ್ ರೆಡ್ಡಿಯವರ ಸುಪುತ್ರರವರ ಸಿನಿಮಾ, ವಿಕ್ರಮ್, ಅರ್ಜುನ್, ವಿಜಯ್ ಸೇರಿದಂತೆ ಸ್ಯಾಂಡಲ್ವುಡ್ನ ಹಾಗೂ ಸೌತ್ ಸುನಿ ದುನಿಯಾದ ಬ್ಲಾಕ್ ಬಸ್ಟರ್ ಹೀರೋಗಳ ಸಿನಿಮಾಗಳಿಗೆ ಇವರೇ ಪಿ ಆರ್ ಒ. ಸೌತ್ ಸಿನಿ ದುನಿಯಾದ ಸೆನ್ಸೇಷನ್ ರಶ್ಮಿಕಾ ಮಂದನರವರ ಮಿಷನ್ ಚಾಪ್ಟರ್ 1 ಸಿನಿಮಾಗೂ ಇವರೇ ಪಬ್ಲಿಕ್ ರಿಲೇಷನ್ ಆಫೀಸರ್. ಅಕ್ಕಿಲ್ ಅಕ್ಕಿನೇನಿಯವರ ಏಜೆಂಟ್ ಸಿನಿಮಾದಿಗೂ ಇವರೇ ಪತ್ರಿಕಾ ಮಾಧ್ಯಮ ಅಧಿಕಾರಿ. ಇವರು ಪಿ ಆರ್ ಒ ಆಗಿ ಕಾರ್ಯನಿರ್ವಹಿಸುವ ಪ್ರಮುಖ ಸಿನಿಮಾಗಳು ಪ್ಯಾನ್ ವರ್ಲ್ಡ್ ಲೆವೆಲಲ್ಲಿ ಸದ್ದು ಮಾಡಿದ ತ್ರಿಬಲ್ ಆರ್ ಸಿನಿಮಾ, ಪೊನ್ನಿಯನ್ ಸೆಲ್ವನ್ 2, ಮೇಜರ್, ಶಶಿ ಕಿರಣ್ ಟಿಕ್ಕಾರ್ ಅವರು ನಿರ್ದೇಶನ ಮಾಡಿದ ಮೇಜರ್, ಸೌತ್ ಸಿನಿ ದುನಿಯಾದಲ್ಲಿ ಟಾಲಿವುಡ್ನಲ್ಲಿ ಸಂಚಲನ ಸೃಷ್ಟಿಸಿದ ಪುಷ್ಪ 2 ಸಿನಿಮಾದ ಪಿ ಆರ್ ಒ ಇವರೇ. ಇವರ ಉತ್ಸುಕತೆಯನ್ನು ನೋಡಿ ಸಾಕಷ್ಟು ಪ್ರೊಡಕ್ಷನ್ ಹೌಸ್ಗಳು, ಭಾರತೀಯ ಸಿನಿಮಾ ರಂಗದ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ರಜನಿಕಾಂತ್ನಂತಹ ನಟರಿಗೆ ನಿರ್ಮಾಣ ಮಾಡಿದಂಥ ಲೈಕಾ ಸಂಸ್ಥೆ, ಭಾರತದ ಅತ್ಯುನ್ನತವಾದ ಪ್ರೊಡಕ್ಷನ್ ಹೌಸ್ ಲೈಕಾ ಸಂಸ್ಥೆಯ ಸಾಕಷ್ಟು ಸಿನಿಮಾಗಳಿಗೆ ಹರೀಶ್ ಅರಸುರವರೇ ಪಿ ಆರ್ ಒ. ಇವರ ಭವಿಷ್ಯ ಉಜ್ವಲವಾಗಿರಲಿ. ಇವರು ನಮ್ಮ ಸ್ಯಾಂಡಲ್ವುಡ್ನ ಹೆಸರನ್ನು ಇಡೀ ಭಾರತದಂತೆ ಪಸರಿಸುವಂತೆ ಮಾಡಲಿ ಎಂಬುದು ನಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ನ ಆಶಯ. ಮತ್ತೆ ಮದುವೆ, ಮೇಡ್ ಇನ್ ಚೈನಾ, ಶಂಕರ್, ಫೋರ್ ವಾಲ್ಸ್, ಪೊನ್ನಿಯನ್ ಸೆಲ್ವಂ 2, ಟೈಗರ್, ನಾಗೇಶ್ವರ ರಾವ್ ಸಿನಿಮಾದ ಪಿ ಆರ್ ಒ ಇವರೇ, ವಾಮನ ಸಿನಿಮಾ, ಬಾಂಡ್ ರವಿ, ಹಿರಣ್ಯ, ಬ್ಯಾಂಕಿ ಸೇರಿದಂತೆ ಸಾಕಷ್ಟು ಬ್ಲಾಕ್ ಬಸ್ಟರ್ ಹೈಟ್ ಸಿನಿಮಾಗಳಿಗೆ ಇವರೇ ಪಿ ಆರ್ ಒ. ಸ್ಯಾಂಡಲ್ವುಡ್ನ ಯುವ ಉದಯೋನ್ಮುಖ ಪಿ ಆರ್ ಒ ನಟನಾಗಬೇಕಾಗಿ ಬಂದು ಇದೀಗ ಸ್ಯಾಂಡಲ್ವುಡ್ನಲ್ಲಿ ಮೋಸ್ಟ್ ಬ್ರ್ಯಾಂಡೆಡ್ ಪಿ ಆರ್ ಒ ಆಗಿ ಹೊರಹೊಮ್ಮಿದ್ದಾರೆ. ಇವರ ಅರಸು ಕ್ರಿಯೇಷನ್ಸ್ ಮೂಲಕ ಕನ್ನಡ ಸಿನಿಮಾವನ್ನು ಸಾಕಷ್ಟು ಪ್ರಮೋಟ್ ಮಾಡುತ್ತಿದ್ದಾರೆ. ಯಾವುದೇ ನಿಸ್ವಾರ್ಥವಿಲ್ಲದೆ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ತಮ್ಮ ಕಾಯಕವನ್ನು ಶ್ರದ್ಧೆಯಿಂದ, ಬದ್ಧತೆಯಿಂದ ಮಾಡಿದರೆ ಆ ಕಾಯಕ ಅವರನ್ನು ಕೈ ಹಿಡಿಯುತ್ತದೆ ಎಂಬುದಕ್ಕೆ ಹರೀಶ್ ಅರಸುರವರೇ ಸಾಕ್ಷಿ. ಕನ್ನಡವೇ ಐಡೆಂಟಿಟಿ ಮಾಡಿಕೊಂಡು ಈ ಮಟ್ಟಿಗೆ ಸದ್ದು ಮಾಡುತ್ತಿರುವ ಹರೀಶ್ ಅರಸುರವರಿಗೆ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಕಡೆಯಿಂದ ವಂಡರ್ಫುಲ್ ಕಂಗ್ರ್ಯಾಚುಲೇಷನ್. ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನ ಯುವ ಪಿ ಆರ್ ಒ ಹರೀಶ್ ಅರಸು, ಸಾಫ್ಟ್ವೇರ್ ಕ್ಷೇತ್ರದಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದ ಪ್ರತಿಭಾನ್ವಿತ ಉದಯೋನ್ಮುಖ ನಟ, ಪಿ ಆರ್ ಒ ಪಬ್ಲಿಕ್ ರಿಲೇಷನ್ ಆಫೀಸರ್ ಹರೀಶ್ ಅರಸು. ಸ್ಯಾಂಡಲ್ವುಡ್ನಲ್ಲಿ ಹಲ್ಚಲ್ ಎಬ್ಬಿಸಿರುವ ಪ್ಯಾನ್ ಇಂಡಿಯಾ ಸಿನಿಮಾಗಳಾದ ತ್ರಿಬಲ್ ಆರ್, ಪಿ ಎಸ್ 2, ಪುಷ್ಪ, ಲೈಗರ್ ಸಿನಿಮಾದಂತಹ ಬ್ಲಾಕ್ ಬಸ್ಟರ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಪಿ ಆರ್ ಒ, ಮಾಧ್ಯಮ ಪ್ರಚಾರ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ